ಆತ್ಮೀಯ ವೃತ್ತಿ ಬಾಂಧವರೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ತಾರೀಕು ನಡೆಯುವಂಥ ಒಂದು ವಿಧಾನ ಪರಿಷತ್ತು ಶಿಕ್ಷಕರ ಕ್ಷೇತ್ರದಿಂದ ಭಾಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಅವ್ರ ಅಭ್ಯರ್ಥಿಯ ಹಿನ್ನೆಲೆ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ಮುಂದೆ ಏನು ಮಾಡ್ತಾರೆ ಅನ್ನೋಂಥವರ ಕಾರ್ಯಸೂಚಿಗಳನ್ನು ಗಮನಿಸಿದಾಗ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಚಿಕ್ಕಮಗಳೂರಿನಿಂದ ಬೆಳ್ಳೂರು ಸರ್ ಅವರು ಐ ಟಿ ಐ ಲೆಕ್ಚರರ್ ಆಗಿ ಮತ್ತೆ ಹತ್ತು ವರ್ಷಗಳ ಕಾಲ ಸೇವೆಯನ್ನು ನಿರ್ವಹಿಸಿ ಅವರು ಶಿಕ್ಷಕರಿಗೆ ಆಗುವಂಥ ನೋವುಗಳು ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆ ಒಂದು ವಿಚಾರವಾಗಿ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತೇಳಿ ನಮಗೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರೆಲ್ಲ ಸ್ನೇಹ ಬಳಗನೂ ಕೂಡ ಭಾಳಷ್ಟು ಸ್ಪಂದಿಸ್ತಾ ಇದೆ ಈ ನೈಋತ್ಯ ಕ್ಷೇತ್ರದ ಎಲ್ಲ ಜಿಲ್ಲೆಗಳಿಂದ ಕೂಡ ಒಳ್ಳೆಯ ಅಭಿಪ್ರಾಯ ಬಂದಿರೋದ್ರಿಂದ ಸೊ ಅವರಿಗೆ ನಾವು ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಶಿಕ್ಷಕರ ಬಳಗ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ